ಅದನ್ನ ಅವ್ರು ಪತ್ರಕರ್ತ ಮಂತ್ರಿಗಳಿಗೂ ಸಹ ಕ್ವಶನ್ ಮಾಡಿದ್ದಾರೆ. ಯಾರು ನಾನು ಹೋಗಿ ಕೇಳಿದ್ರೆ ಅಶೋಕ್ ಕೇಳಿದ್ರೆ ಅವ್ರು ಹೇಳ್ತಾರೆ ನನ್ನ ನೆಟ್ಟು ಈ ಪಾರ್ಟಿಯಿಂದ ಇದ್ದರು ಓಡಿಸುವಪ್ಪ ಅಂತ ಸಿದ್ದರಾಮಯ್ಯ ಹೇಳಿದ್ರೆ ಆ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಡ್ರಿ ಕಾಂಗ್ರೆಸ್ಗೆ ಫಸ್ಟ್ ಅಂತ ಆ ಅಶೋಕ್ ಅಂತಾರೆ. ಆ ಎಷ್ಟೇ ಶೋಕ್ ಅಂತಂದ್ರೆ ನಾವು ಜೊತೆಯಲ್ಲಿ ಒಂದು ಸ್ನೇಹಿತರು ಅವನಂತಾರೆ. ಅವ್ರು ಹೇಳ್ತಾರೆ ರಾಮಲಿಂಗಾ ರೆಡ್ಡಿ ಅವ್ರು ಹೇಳಿದ್ರಪ್ಪ ಇವನ್ನ ಮಂತ್ರಿ ಮಾಡ್ತಾರೆ ಅಂತ ನಾಳೆ ಬೆಳಗ್ಗೆ ಸಿದ್ದರಾಮಯ್ಯವರು ಅಂದ್ರು. ನಾನು ಮತ್ತು ಎಸ್ ಬಿ ಎಂ ಸೋಮಶೇಖರ್ ಬಸವರಾಜ್ ಮುನಿರತ್ನ ಮೂವರು ಹೋಗಿ ಆ ಯಾರೋ ಒಬ್ರು ಎಸ್ ಸಿದ್ದರಾಮಯ್ಯವರು ಬಹಳ ರೈಟ್ ಹ್ಯಾಂಡ್ ಆಗಿದ್ರು ಒಬ್ರು ಆ ಮೈಸೂರು ಜಿಲ್ಲೆ ಅವರು ಮಂತ್ರಿ ಅವರು ಪಾಪ ಮಾಧವರತ್ನವರು ಅವ್ರ ಹತ್ರ ಹೋಗಿ ಕುಳಿಸ್ಕೊಂಡು ಡಿಕ್ಷನರಿಯಲ್ಲಿ ಇರ್ತಕ್ಕಂಥ ಕೆಟ್ಟ ಪದಗಳೆಲ್ಲ ಮಾತಾಡಿದ್ರಂತ ಅವತ್ತು. ಇವತ್ತು ತಿಳಿಸ್ತೀನಿ ನಾನು ಸಿದ್ದರಾಮಯ್ಯವ್ರನ್ನ ಅವ್ರನ್ನೇನಾದ್ರೂ ಮಂತ್ರಿ ಮಾಡಿದ್ರೆ ಪಕ್ಷದ ಬಾವುಟ ಹಿಡಿದಿಲ್ಲ ಪಕ್ಷ ಕಟ್ಟಿಲ್ಲ ಎಲ್ಲೋ ಕಟ್ಟಲ ಮಾಡ್ಕೊಂಡು ಪಕ್ಷಕ್ಕೆ ಬಂದಿರೋದಕ್ಕೆ ಸೀಟ್ ಕೊಟ್ಟಂತ ಅವ್ರನ್ನ ತಗೊಂಡು ಮಂತ್ರಿ ಮಾಡ್ತಿರೋದ್ರಿ. ನಾನು ಕೇಳಲ್ಲ ಸಿದ್ದರಾಮಯ್ಯಗೆ ಇಳಿಸ್ತೀನಿ ನಾಳೆ ಬೆಳಿಗ್ಗೆ ಅನ್ನೋ ಮಾತನ್ನ ಇವ್ರು ಮೂರು ಜನ ಮಾಧ್ಯಮ ಒಬ್ಬರು ಹೇಳಿದ ತಕ್ಷಣ ಅವರು ಸ್ವಾಮಿ ಎಸ್ ಬಿ ಎಂ ಇಲ್ಲಿ ಬಂದು ಕುಂತ್ಕೊಂಡು ಇರೋ ಡಿಸ್ಟಲ್ ಇರೋ ಕೆಟ್ಟ ಮಾತಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಗೆ ಕೈ ಮುಗಿತೀವಿ ಬಿಟ್ಬಿಡಿ ಕೈ ಅವ್ರನ್ನ ಅಂತ ಹೇಳಿದ್ರಂತೆ. ಅವತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಅವ್ನು ಕೈ ಬಿಟ್ಟಿರುತ್ತೆ. ಆಮೇಲೆ ನಾಲ್ಕೈದು ಕಡೆ ನಾವು ಜೊತೆಯಲ್ಲಿ ಟೂರ್ ಪ್ರೋಗ್ರಾಮ್ ಮಾಡುವಾಗ ಅವನ ಇತಿಹಾಸ ಎಲ್ಲ ಸ್ಟೋರಿ ಹೇಳಿ 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 ನಮಗೂ ಆ ಸಿದ್ದರಾಮಯ್ಯವರು ನೂರಾರು ಹೇಳಿದ್ರು. ಅವನು ಯಾವನು ಆ ದೇಶ ಪಾಂಡೆ ಬಂದು 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 ನನ್ನ ತಲೆ ಕೆಡಿಸ್ಬಿಟ್ಟ ನಮಗೆ ಆ ಮೈಲಿಯವರು ಪವ ಹೇಳಿದ್ರು ಇವನು ಪ್ರಾಣಿ ಅಂದ್ರೆ ಇಂಥವ್ರು ಕೊಡ್ಬೇಡ್ರಿ ಪಕ್ಷ ದುಡಿದ್ರವ್ರು ಕೊಡ್ರಿ ಅಂತ ಹೇಳಿದ್ರು. ನಾವು ಮೋಸ ಮಾಡಿದೀವಿ ನಾವು ನಿಮಗೆ ಮೋಸ ಮಾಡಿದೀವಿ ಅಂದೇ ಆಯ್ತಪ್ಪ ತಪ್ಪು ಇದನ್ನು ದಯವಿಟ್ಟು ಮರ್ತ್ಬಿಡಪ್ಪ ಅದನ್ನ ಅಂತ ಒಂದು ಇಪ್ಪತ್ತು ಸಾರಿ ಕೇಳಿರ್ಬೋದು ಅವ್ರ ಜೊತೆಯಲ್ಲಿ ನಾನು ಟೂರ್ ಪ್ರೋಗ್ರಾಮ್ ಮಾಡುವಾಗ ಅದನ್ನು ಮರ್ತ್ಬಿಟ್ಬಿಡ್ತೀವಿ. ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯ ನಾನು ಕೇಳ್ತಾ ಇಲ್ಲ. ಆದರೆ ಈ ದುಡಿದ ಇರ್ತಕ್ಕಂಥವ್ರಿಗೆ ದುಡಿಯೋರಿಗೆ ತಾವುಗಳು ಅವಕಾಶ ಮತ್ತು ಅವ್ರಿಗೆ ಶಕ್ತಿ ಅಂಥವ್ರಿಗೆ ಗೌರವನಾದರೂ ಕೊಡ್ತಕ್ಕಂಥ ಕೆಲಸ ಈ ಪಕ್ಷದಲ್ಲಿ ಆಗಬೇಕು ಅಂತ ಕೇಳಿಕೊಂಡು ನಾನು ಈ ಸಂದರ್ಭದಲ್ಲಿ ಎಷ್ಟಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ. ಇಷ್ಟೊಂದು ಹೇಳಿದ್ದೀನಿ. ಇನ್ನು ಮಿಕ್ಕಿದ್ದು ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ತರ್ತಕ್ಕಂಥ ಕೆಲಸ ಮಾಡಬೇಕೇ ಹೊರತು ನಾವು ಅಲ್ಲಿ ಎಲ್ಲ ಅಲ್ಲಾಡ್ಕೊಂಡಿದ್ದು ಬಿಟ್ಟು ಈ ಮೊನ್ನೆ ಒಂದು ಟಿ ವಿಯಲ್ಲಿ ನಾನು ಹೇಳಕ್ಕೆ ನೋಡಿದೆ ಆ ಪಬ್ಲಿಕ್ ಟಿ ವಿನಲ್ಲಿ ಒಂದು ಬಂತು ಈ ಪಕ್ಷಕ್ಕೆ ಈ ಏನು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥವ್ರು ದುಡ್ದಂಥವ್ರು ಮಾಡ್ಕೊಂಡಿದ್ದಾರೆ. ಆದರೆ ಯಾವುದೋ ಡಿಜಿಟಲ್ ಅಂತ ಒಂದು ಇದು ಬಂದ್ಬಿಟ್ಟು ಅಮೇರಿಕದ ದೊಡ್ಡ ಒಂದು ಪತ್ರಿಕೆ ಎರಡು ಪತ್ರಿಕೆಗಳು ಬಂದಿದ್ದಾರೆ ಮಹಿಳೆಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಬರೀ ಆ ಡಿಜಿಟಲ್ ಮೂಲಕ ಭಾರತೀಯ ಮತದಾರರನ್ನ ಯಾವ ಹಾಕೊಂಡು ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.